ಫ್ರೆಂಡ್ಸ್, ನಾವೀಗ ಮೈಸೂರು ಬೆಂಗಳೂರು ಮಧ್ಯ ಅಧಿಕರೆ ಮುಂಭಾಗ ಹೊಸಬೂತೂರು ಅಂತ ದೊಡ್ಡ ಕೆರೆ, ಇಲ್ಲಿ ಹೈವೇ ನಡೀತಾ ಇದೆ. ಆದ್ರೆ ನೋಡಿ, ಪ್ರಕೃತಿಗೆ ನಾವೇನಾದ್ರೂ ವಿರುದ್ಧವಾಗಿ ನಡೆದ್ರೆ ಅದೇನು ಮಾಡಿಲ್ಲ, ಉತ್ತರ ಯಾವ ರೀತಿ ಕೊಡಬೇಕು ಅಂತ ಕಣ್ಣಾರೆ ನೋಡಿ ಉತ್ತರ ಯಾವ ರೀತಿ ಕೊಡ್ತಾ ಇದೆ ನಮ್ಗೆ ಅಂತ. ಕೆರೆಗಳು ಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು, ಜಮೀನ್ಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು, ಪ್ರಕೃತಿ ತನ್ನ ಇಷ್ಟದಂತೆ ತಾನಿರೋದು ಬಿಟ್ಬಿಟ್ರೆ ಹತ್ರ ಪಾಡ್ಗೆ ಅದಿರ್ತದೆ ನೋಡಿ. ಫ್ರೆಂಡ್ಸ್, ಇದು ಮೈಸೂರು ಬೆಂಗಳೂರು ರೋಡು, ಹೋಗಕ್ ಆಯ್ತಾ ಇಲ್ಲ, ಬಹುಶಃ 4-5 ದಿವಸ ಆದ್ರೂ ಆಗೋದಿಲ್ಲ ಅಂತ ಅನ್ಕೋತೀನಿ. ರಸ್ತೆ, ಇದು ರಸ್ತೆ ಎಡ್ಜು, ಅಲ್ಲೆಲ್ಲ ಕೆರೆದು ಹೂಳೆಲ್ಲ ಬಂದು ಬಿದ್ದಿದೆ. ಹೊಸ ರಸ್ತೆ ಇನ್ನು ಕಾರ್ಯ ಪ್ರಗತಿಯಲ್ಲಿದೆ. ಹಾಳಾಗಬೇಕಂದ್ರೆ ಅಲ್ಲಿ ರೋಡಲ್ಲಿ ಹೋದು ಜಲ ಹೋಗ್ತಿದೆ, ಜಲ ಇಷ್ಟು ನೋಡಿ. ಇದು ಮೈಸೂರು ಬೆಂಗಳೂರು ರೋಡೇ ಕಾಣಿಸ್ತಾ ಇಲ್ಲ, ಎಲ್ಲ ಕೆರೆನೆ ಆಗ್ತದೆ, ಪೂರ್ತಿ ರೋಡೇ ಕೆರೆ. ಅಣ್ಣ, ಹೇಗ್ ಅನಿಸ್ತಾ ಇದೀಯ ಅಣ್ಣ ನಿಮ್ಗೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ? ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆ ಒಂದು ಮಟ್ಟಿಗೆ ಇಷ್ಟು ಮಟ್ಟಿಗೆ ತಗರ್ಸಿದೆ ಅಂತಂದ್ರೆ, ಸತತವಾಗಿ ಚಿಕ್ಕಮಂಗ್ಳೂರು ಮಂಗ್ಳೂರ್ ಕಡೆ ಹೋದಂಗೆ ಒಂದು ವಾರ ಮಳೆ ಹೋದ್ರೆ ನಮ್ಮ ಮಂಡ್ಯ ಜನತೆ ಕತೆ ಏನು ಅನ್ನೋದು. ಅಲ್ಲ, ನೀವು ಕಾವೇರಿ ಹಿಡ್ದಿಟ್ಕೊಬಿಟ್ಟಿದ್ದೀರಲ್ಲ, ಅದಕ್ಕೆ ಯಾವಾಗ್ಲೂ ನೀರು ನೀರು ಅಂತಿರಲ್ಲ ಹಿಂಗೆ. ಇದು ರೋಡ್ನ ಏನಪ್ಪಾ, ಕೆರೆನ ರೋಡ್ನ ಒತ್ತುವರಿ ಮಾಡ್ಕೊಂಡಿದ್ರು, ರೋಡ್ನೇ ಕೆರೆ ಒತ್ತುವರಿ ಮಾಡ್ಕೊಂಡಿದ್ರು, ಗೊತ್ತಾಯ್ತಲ್ಲ ನೋಡಿ. ರೋಡು ಮೈಸೂರು ಬೆಂಗಳೂರು ರೋಡ್ ಇದು, ಬಸ್ ಏನು ಕಾಣ್ತಾ ಇಲ್ಲ. ನಾವೇನ್ ಕೊಡ್ತೀವಿ ಪ್ರಕೃತಿಗೆ ಅದು ಬಡ್ಡಿ ಸಹಿತ ಕೊಡ್ತೀವಿ ಅನ್ನೋದ್ಕೊಂದು ಉದಾಹರಣೆನೇ ಇದು, ಏನು ಮಾಡಕ್ಕಾಗಲ್ಲ. ನೋಡ್ದೆ ಕೊಚ್ಚ ಹೋಗಿಲ್ಲ. ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ನೀನು ಜಾಸ್ತಿ ಕೆಳಗೆ ಕಾಲ ನೆಲದಲ್ಲಿ ಸಾವಿರಕ ಬನ್ನಿ ನೆಲ ಚೆನ್ನಾಗಿರ್ತಾನೆ ಮೀನುಗಳು. ನೋಡಿ ರಸ್ತೆ ಬ್ರಿಡ್ಜ್ ಒಂದ 15 ಅಡಿ ಉದ್ದ ಐತೆ, ಅದ್ರ ತುಂಬಾ ನೀರ್ ತುಂಬಿದೆ. ಅಂದ್ರೆ ಎಷ್ಟು ಪರಿಣಾಮಕಾರಿಯಾಗಿ ಮಳೆ ಕಾಲುವೆಗಳನ್ನ ಸಂರಕ್ಷಿಸ್ಕೊಳ್ತಾ ಇದ್ದೀವಿ ನೋಡಿ. ಈ ಕಡೆ ಎಲ್ಲ ಗದ್ದೆ, ಇದೆಲ್ಲ ರಸ್ತೆ. ಮೈಸೂರು ಬೆಂಗಳೂರು ಬ್ಲಾಕ್, ಬಟ್ ಬೇರೆ ಕಡೆ ಸಂಪರ್ಕ ಇದೆ, ಹೋಗ್ತಾ ಇದ್ದಾರೆ. ಜಾಸ್ತಿ